ಗಾದೆಗಳ ಕಥಾಲೋಕಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಈ ದಿನ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅನ್ನುವಂತಹ ಗಾದೆಗೆ ಒಂದು ಕತೆ. ಈ ಕತೆ ಕಾಲ್ಪನಿಕ ಅನಿಸ್ತ್ರುವೆ. ನಿರಂತರವಾಗಿ ಇಂತಹ ಘಟನೆಗಳು ಬೇರೆ ಬೇರೆ ರೂಪದಲ್ಲಿ ನಮ್ಮ ನಿಮ್ಮ ಬದುಕಿನಲ್ಲಿ ಬರುತ್ತೆ. ಬಹಳ ಹಿಂದೆ ಒಂದು ಪ್ರತಿಷ್ಠಿತ ಪ್ರೌಢಶಾಲೆ, ಆ ಪ್ರೌಢಶಾಲೆಯಲ್ಲಿ ಶೇಷಗಿರಿ ಭಟ್ರು ಅನ್ನುವಂಥವರು ಮುಖ್ಯೋಪಾಧ್ಯಾಯರು, ಅಂದರೆ ಪ್ರಿನ್ಸಿಪಾಲ್. ಇವರು ಎಷ್ಟು ಸ್ಟ್ರಿಕ್ಟ್ ಅಂತಂದರೆ, ಹುಡುಗರು ಇವರ ಹೆಸರನ್ನ ಕೇಳಿದ್ರೆ ಸಾಕು, ಭಯ ಜೊತೆಗೆ ಭಕ್ತಿಯೂ ಇತ್ತು. ಯಾಕೆಂದರೆ ಶೇಷಗಿರಿ ಭಟ್ರು ಇದ್ದಾರಲ್ಲ, ಅವರಿಗೆ ಹುಡುಗರನ್ನು ಚೆನ್ನಾಗಿ ಎಜುಕೇಟ್ ಮಾಡಬೇಕು, ಅವ್ರನ್ನ ಬುದ್ಧಿವಂತರನ್ನಾಗಿ ಮಾಡಿ ಒಳ್ಳೆಯ ಅಂಕ ಪಡೆಯೋ ಹಾಗೆ ಮಾಡಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು. ಆದ್ದರಿಂದ ಕೆಲವೊಮ್ಮೆ ಅವರು ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೂ ಅಂಜುತ್ತಿರಲಿಲ್ಲ. ಆ ವಿಚಾರ ಮಕ್ಕಳ ತಂದೆ ತಾಯಿಗಳಿಗೂ ಪೋಷಕರಿಗೂ ಗೊತ್ತಿತ್ತು. ಆದರೆ ಶೇಷಗಿರಿ ಭಟ್ರು ಮಾಡುವಂಥದ್ದು ಒಳ್ಳೆಯ ಆಲೋಚನೆ, ಒಳ್ಳೆಯ ಧ್ಯೇಯ ಇರೋದರಿಂದ ಅವರು ಯಾರೂ ಮಾತಾಡ್ತಿರಲಿಲ್ಲ. ಶೇಷಗಿರಿ ಭಟ್ರು ಈ ಪ್ರೌಢಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ 10 ವರ್ಷ ಆಗಿತ್ತು. ಆ 10 ವರ್ಷದಲ್ಲಿ ಪ್ರತಿ ವರ್ಷ 2-3 ರ್ಯಾಂಕ್ಗಳು SSLC ಬರ್ತಾಯಿತ್ತು. ಹಾಗಾಗಿ ಆ ಪ್ರೌಢಶಾಲೆಗೆ ಒಂದು ರೆಪ್ಯುಟೇಷನ್ ಅನ್ನುವಂಥದ್ದು ಸಿಕ್ಕಿತ್ತು. ಈ ಶೇಷಗಿರಿ ಭಟ್ರು ಏನು ಮಾಡ್ತಾಯಿದ್ರು ಅಂದರೆ, SSLC ಪರೀಕ್ಷೆ ಬರೋದಕ್ಕಿಂತ ಮುಂಚಿತವಾಗಿ, 1 ತಿಂಗಳು ಮುಂಚೆ ಪೂರ್ವಭಾವಿ ಪರೀಕ್ಷೆಯನ್ನು ಅವರ ಶಾಲೆಯಲ್ಲಿ ಮಾಡಿಸ್ತಾಯಿದ್ರು. ಯಾವ ವಿದ್ಯಾರ್ಥಿ ಹಿಂದಿದ್ದಾನೆ, ಯಾವ ಸಬ್ಜೆಕ್ಟ್ನಲ್ಲಿ ಅನ್ನೋದನ್ನು ನೋಡಿ ಅವನಿಗೆ ವಿಶೇಷವಾದಂತಹ ಶಿಕ್ಷಣವನ್ನು ಕೊಡೋದಕ್ಕೆ ಏರ್ಪಾಟ್ ಮಾಡ್ತಾಯಿದ್ರು. ಹೀಗೇ ಇರಬೇಕಾದ್ರೆ ಈ ಸಲವು SSLC ಪರೀಕ್ಷೆ ಅನೌನ್ಸ್ ಆಗಿತ್ತು. ಶೇಷಗಿರಿ ಭಟ್ರು ಇನ್ನೊಂದು ತಿಂಗಳಿದೆ ಅಂದಾಗಲೇ ಎಲ್ಲ ವಿದ್ಯಾರ್ಥಿಗಳಿಗೆ ಸೂಚನೆ ಕೊಟ್ಟರು, ನೋಡಿ ಇಂಥ ತಾರೀಕಿನಿಂದ ಪೂರ್ವಭಾವಿ ಪರೀಕ್ಷೆಯನ್ನು ನಾವು ನಡೆಸ್ತಾ ಇದ್ದೇವೆ, ಆದ್ದರಿಂದ ನೀವೆಲ್ಲರೂ ಚೆನ್ನಾಗಿ ಓದಬೇಕು ಮತ್ತು ಪರೀಕ್ಷೆಗೆ ತಯಾರಿ ನಡೆಸಬೇಕು ಅಂತ. ವಿದ್ಯಾರ್ಥಿಗಳೆಲ್ಲ ಚೆನ್ನಾಗಿ ಓದಿದ್ರು. ಹಾಗೇ ಯಾವ್ಯಾವ ಸಬ್ಜೆಕ್ಟ್ನಲ್ಲಿ ಯಾವ್ಯಾವ ಹುಡುಗರು ಸ್ವಲ್ಪ ಹಿಂದುಳಿದಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಆಯಾಯ ಸಬ್ಜೆಕ್ಟಿನ ಟೀಚರ್ಸ್ಗಳು ಹೆಚ್ಚಿನ ಗಮನವನ್ನು ಕೊಟ್ಟಿದ್ರು. ಪೂರ್ವಭಾವಿ ಪರೀಕ್ಷೆ ನಡೀತಾ ಇತ್ತು, ಅದು ಗಣಿತದ ಪರೀಕ್ಷೆ. ಗಣಿತ ಅಂದರೆ ಸಾಮಾನ್ಯವಾಗಿ ಕೆಲವು ವಿದ್ಯಾರ್ಥಿಗಳಿಗಂತೂ ಅದು ಕಷ್ಟದ ವಿಚಾರವೇ. ಹಾಗಾಗಿ ಶೇಷಗಿರಿ ಭಟ್ರು ನಮ್ಮ ಸ್ಟೂಡೆಂಟ್ಸ್ಗಳು ಹೇಗೆ ಬರಿತಾ ಇದ್ದಾರೆ ಅನ್ನೋದನ್ನು ವಾಚ್ ಮಾಡೋದಕ್ಕೋಸ್ಕರ ಪ್ರತಿ ಕೊಠಡಿಯಗೆ ಅವರು ಬರ್ತಾಯಿದ್ರು. ಆದರೆ ನೇರವಾಗಿ ಕೊಠಡಿಯೊಳಗೆ ನುಗ್ತಿರಲಿಲ್ಲ, ಮೊದಲು ಕಿಟಕಿಯಲ್ಲಿ ಅಲ್ಲಿಂದ ಅಬ್ಸರ್ವ್ ಮಾಡ್ತಾಯಿದ್ರು, ಯಾರು ಹೇಗೆ ಬರಿತಾ ಇದ್ದಾರೆ, ಏನು ಬರಿತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ತಾಯಿದ್ರು. ಹೀಗೆ ಅವರು ರೂಮ್ 14 ಬಂದಾಗ ಕಿಟಕಿ ಹತ್ರ ನಿಂತ್ಕೊಂಡ್ರು, ನೋಡಿದ್ರು ಹುಡುಗರು ಬಹಳ ಶ್ರದ್ಧೆಯಿಂದ ಬರಿತಾಯಿದ್ರು.
ಆನಂದ ಆಯಿತು. ಆ ಹುಡುಗರನ್ನ ನೋಡ್ತಾ ಇದ್ದಾಗ, ಅಂದರೆ ಹುಡುಗರು ಅಂದರೆ ಹುಡುಗಿಯರು ಇಬ್ಬರೂ ಇದ್ದಾರೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಬ್ಬರೂ ಇದ್ದಾರೆ ಆ ಸ್ಕೂಲಲ್ಲಿ. ರೂಮಲ್ಲಿ ನೋಡ್ತಾ ಇದ್ರಲ್ಲ, ಅವರ ಕಣ್ಣಿಗೆ ಕೊನೆ ಬೆಂಚಿನ ಒಬ್ಬ ಹುಡುಗ ಕಾಣಿಸ್ತ. ಆ ಹುಡುಗ ಪದೇ ಪದೇ ಅವನ ನಿಕ್ಕರನ್ನ ಹೀಗೆ ಎಳ್ಕೊಂಬಿಟ್ಟು ನೋಡ್ಕೊಳ್ಳೋದು ಬರಿತಾ ಇತ್ತ. ಶೇಷಗಿರಿ ಭಟ್ರಿಗೆ, ಮುಖ್ಯೋಪಾಧ್ಯಾಯರಿಗೆ ಎಲ್ಲಿಲ್ಲದ ಕೋಪ ಬಂದ್ಬಿಡ್ತು. ಅಯ್ಯೋ, ಆ ಹುಡುಗ ತನಗೆ ತಿಳಿದಷ್ಟು ಬರೆದ್ರೆ ಅದರಿಂದ ನನಗೇನು ತೊಂದರೆ ಇಲ್ಲ, ಆ ಹುಡುಗ ಏನಾದ್ರು ಅಕಸ್ಮಾತ್ ಅವನಿಗೆ ಗೊತ್ತಿಲ್ಲದೆ ಎಷ್ಟಿದೆಯೋ ಅಷ್ಟು ಬರೆದ್ರೂ ಅವನು ಎಷ್ಟು ಮಾರ್ಕ್ಸ್ ಬಂದಿರುತ್ತೆ, ಆಮೇಲೆ ಅವನನ್ನು ಹೇಗೆ ತಯಾರಿ ಮಾಡಬೇಕು ಅನ್ನುವಂಥದ್ದನ್ನು ನಾವು ಮಾಡ್ತಾ ಇದ್ವು. ಆದರೆ ಕಾಪಿ ಚಿಟ್ ಹೊಡಿತಾ ಇದ್ದಾನೆ. ಇಂಥ ಹುಡುಗರು ಇರೋದರಿಂದ ನಮ್ಮ ಶಾಲೆಗೆ ಗೌರವ ಬರೋದಿಲ್ಲ ಅಂತ ಹೇಳಿದವರೆ ಬಹಳ ಕೋಪದಿಂದ ಒಳಗಡೆ ನುಗ್ಗೋದು. ಆಗಲೂ ಆ ಕೊನೆ ಬೆಂಚಿನ ಹುಡುಗ ನಿಕ್ಕರನ್ನು ಹೀಗೆ ಮೇಲೆ ಕೆತ್ಕೊಳ್ಳೋದು ಬರಿತಾ ಇರೋದು ಮಾಡ್ತಾನೆ ಇದ್ದ. ಶೇಷಗಿರಿ ಭಟ್ರಿಗಂತೂ ತಡ್ಕೊಳಕ್ಕಾಗಲಿಲ್ಲ. ಬಂದವರೇ ಆ ಹುಡುಗನ ಕೊರಳ ಪಟ್ಟಿಯನ್ನು ಹಿಡ್ಕೊಂಡಿದ್ದ, ಎಳೆದು ಐ ಎಳ ಮೇಲೆ ಅಂತ ಹೇಳಿ ಅವನನ್ನು ದರ 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 ಅಂತ ಹೇಳಿ ಹಿಡ್ಕೊಂಡು ರೂಮಿನ ಹೊರಗಡೆಗೆ ಎಳ್ಕೊಂಡೋದ್ರು. ಆ ಹುಡುಗ ಕೇಳ್ತಾ ಇದ್ದಾನೆ, ಸರ್ ಸರ್ ನನ್ನನ್ನು ಯಾಕೆ ಕೇಳ್ಕೊಂಡು ಹೋಗ್ತಾ ಇದ್ದೀರಾ ಸರ್, ನಾನೇನು ತಪ್ಪು ಮಾಡಿದೆ, ನಾನೇನು ತಪ್ಪು ಮಾಡಿದೆ ಅಂತ. ಶೇಷಗಿರಿ ಭಟ್ರಿಗೆ ಬಹಳ ಸಿಟ್ಟು ಬಂದ್ಬಿಡ್ತು. ಲೈ ಕತ್ತೆ ಬಡವ, ಏನು ಮಾಡಿದೆ ಅಂತ ನಾನು ಹೇಳಬೇಕೇನೋ ಅಂದರು. ಸರ್ ನಾನು ಏನು ಮಾಡಿದೆ ಸರ್, ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ ಸರ್, ನನ್ನನ್ನು ಯಾಕೆ ದರ ದರ ಎಳಿತಾ ಇದ್ದೀರಾ? ಆ ತರಗತಿಯಲ್ಲಿ ಆ ರೂಮ್ನಲ್ಲಿದ್ದಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ನೋಡ್ತಾ ಇದ್ದಾರೆ, ಏನಪ್ಪ ನಮ್ಮ ಕೇಶವನನ್ನು ಹೆಡ್ ಮಾಸ್ಟ್ರು ಮುಖ್ಯೋಪಾಧ್ಯಾಯರು ಯಾಕೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಇವನು ಒಳ್ಳೆ ಹುಡುಗ ಅಲ್ವಾ ಅಂಥೇಳಿ. ಆಗ ಆ ಹುಡುಗ ಪದೇ ಪದೇ ಕೇಳ್ತಾ ಇರೋದು ನೋಡಿ ಶೇಷಗಿರಿ ಭಟ್ರಿಗೆ ಸಿಟ್ಟು ತಡೆಯಲಾರ್ದೇನೆ, ಏಯ್ ಎಲ್ಲರೂ ಎದುರಿಗೂ ತೋರಿಸ್ಬೇಕೇನೋ ಅಂತ ಹೇಳಿದ್ದೆ ಅವರ ನಿಕ್ಕರನ್ನು ಎಳೆದು ಮೇಲಕ್ಕೆತ್ತದು. ಎಳೆದು ನೋಡಿದ ತಕ್ಷಣ ಅವರಿಗೆ ಏಕ್ದಮ್ ಶಾಕ್ ಆದಂಗೆ ಬಿಡ್ತು. ಆ ನಿಕ್ಕರ್ ಎತ್ತಿರುವಂಥ ಜಾಗದಲ್ಲಿ ಗಾಯಾಗಿ ತರ್ಚಿ ರಕ್ತ ಹೆಪ್ಪುಗಟ್ಟದಂಗೆ ಸೋರ್ತಾ ಇತ್ತು. ಅವರು ಏಕ್ದಮ್ ಶಾಕ್ ಹೊಡೆದಂಗೆ, ಅಲ್ಲಪ್ಪ ಏನಾಯ್ತಪ್ಪ ಇದು ಅಂದರು. ಅವನು ಅಳ್ತಾ, ಸರ್ ಪರೀಕ್ಷೆ ಇದೆ ಅಂತ ಹೇಳಿಬಿಟ್ಟು ಬೇಗನೆ ಬರ್ತಾ ಇರಬೇಕಾದ್ರೆ ದಾರಿ ಒಳಗೆ ಒಬ್ಬ ಸ್ಕೂಟರ್ ಅವನು ಬಂದು ನನಗೆ ಡಿಕ್ಕಿ ಹೊಡೆದ್ಬಿಟ್ಟ ಸರ್, ಕೆಳಗಡೆ ಬಿದ್ದುಬಿಟ್ಟೆ, ತೊಡೆ ಎಲ್ಲ ತರ್ಚ್ಕೋಬಿಡ್ತು, ರಕ್ತ ಆಯಿತು, ಆದರೆ ಪರೀಕ್ಷೆ ಎಲ್ಲಿ ತಪ್ಪೋಗ್ಬಿಡುತ್ತೋ ಅಂತ ಹೇಳಿ ಆ ಅವರು ಸ್ಕೂಟರ್ ಅವರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತಂದ್ರು. ನಾನು ಕೇಳ್ದೇ ಓಡೋಡು ಬಂದುಬಿಟ್ಟೆ ಸರ್, ಆದರೆ ನೋವು ರಕ್ತ ತಡ್ಕೊಳಕ್ಕಾಗ್ತಿರ್ಲಿಲ್ಲ ಸರ್, ಹಾಗಾಗಿ ನಾನು ಅದನ್ನು ಪದೇ ಪದೇ ನೋಡ್ಕೊಳ್ತಾ ಇದ್ದೆ ಸರ್, ಮುಟ್ಕೊಳ್ತಾ ಇದ್ದೆ. ಶೇಷಗಿರಿ ಭಟ್ರು ಅವರ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯಕ್ಕಂತಬಿಡ್ತು. ಅಯ್ಯೋ ದೇವರೇ, ಪ್ರತ್ಯಕ್ಷ ಕಂಡ್ರೂ ಅದು ಏನು ಅಂತ ಹೇಳಿ ನೋಡುವಷ್ಟು ತಾಳ್ಮೆ ನನಗೆ ದೇವರು ಕೊಡಲೇ ಇಲ್ವಲ್ಲ, ಮಾತೆ ಎತ್ತಿದ್ರೆ ಸ್ಟ್ರಿಕ್ಟು ಸ್ಟ್ರಿಕ್ಟು ಅಂತ ದುಡುಕೋ ಸ್ವಭಾವನೇ ಆಗ್ಬಿಡ್ತಲ್ಲಪ್ಪ, ನಾನು ಹೀಗಿದ್ದ ಮೇಲೆ ಈ ವಿದ್ಯಾರ್ಥಿಗಳಿಗೆ ನಾನು ಮುಂದೆ ಹೇಗೆ ಒಳ್ಳೆ ಉತ್ತಮ ಪ್ರಜೆಯನ್ನಾಗಿ ಮಾಡೋಕ್ಕಾಗತ್ತೆ, ನಾನೇ ಸರಿ ಇಲ್ಲ ಅಂದ್ಕೊಂಡ್ರು. ಕೇಶವ ತಪ್ಪು ಮಾಡಿಬಿಟ್ಟೆ ಕಣಪ್ಪ, ನೀನು ಪರೀಕ್ಷೆನ ಆಮೇಲೆ ಬರೀಯಂತೆ, ಬಾ ನೀನು ನಾನೇ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ತಮ್ಮ ಸ್ಕೂಟರ್ನಲ್ಲಿ ಆ ಹುಡುಗ ಅಂದರೆ ಅವನು ಕೇಶವನನ್ನು ಕೂರಿಸ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡೋದ್ರು. ಅಲ್ಲಿ ಅವನಿಗೆ ಚಿಕಿತ್ಸೆ ಕೊಡಿಸಿದ್ರು. ಅವತ್ತಿನಿಂದ ಮಕ್ಕಳನ್ನು ಥರೋ ಮಾಡಬೇಕು, ಒಳ್ಳೆ ಅಂಕ ಬರಬೇಕು ಅನ್ನುವಂಥ ವಿಷಯದ ಜೊತೆಗೆ ಮಕ್ಕಳಲ್ಲಿ ಒಂದು ಒಳ್ಳೆ ನಾಗರಿಕತ್ವ, ಒಳ್ಳೆ ಪ್ರಜೆಯನ್ನಾಗಿ ಮಾಡಬೇಕಾದ್ರೆ ಮೊದಲು ನಾನು ಸರಿಯಾಗಿರಬೇಕು, ನನ್ನಲ್ಲಿ ತಾಳ್ಮೆ ಇರಬೇಕು, ಯಾವುದನ್ನು ಕಂಡ್ರೂ ಪ್ರತ್ಯಕ್ಷವಾಗಿ ಕಂಡ್ರೂ ಅದೇನು
ಅನ್ನುವಷ್ಟು ತಾಳ್ಮೆಯಿಂದ ಪರೀಕ್ಷೆ ಮಾಡಿ ಆಮೇಲೆ ಕ್ರಮ ತಗೊಳ್ಬೇಕು ಅನ್ನೋದನ್ನು ಅವರು ಜೀವನದಲ್ಲಿ ಅಳವಡಿಸ್ಕೊಂಡ್ರು. ಹೀಗೇನೆ ನಾವು ಎಷ್ಟೋ ವಿಚಾರಗಳನ್ನು ಎಲ್ಲೆಲ್ಲೋ ಏನೇನೋ ನೋಡ್ತೇವೆ, ನೋಡಿದವರು ನಾವೇ ಎಲ್ಲ ತಿಳ್ಕೊಂಡ ಹಾಗೆ ವಿಷಯಕ್ಕೆ ತೀರ್ಮಾನಕ್ಕೆ ಬಂದ್ಬಿಡ್ತೇವೆ. ಸತ್ಯಾಸತ್ಯತೆಯನ್ನು ಪ್ರಮಾಣಿಸಿರ್ಬಿಡುವಂತಹ ತಾಳ್ಮೆಯನ್ನು ನಾವು ಕಳ್ಕೊಳ್ತಾ ಇದ್ದೇವೇನೋ ಅನಿಸುತ್ತೆ ಅಲ್ವಾ? ಇನ್ನು ಮುಂದೆ ಆದ್ರೂ ಪ್ರತ್ಯಕ್ಷವಾಗಿ ಕಂಡ್ರೂ ಅದು ಏನು ತಪ್ಪೋ ಸರಿಯೋ ಅನ್ನುವಂತಹ ವಿಚಾರವನ್ನು ತಿಳ್ಕೊಂಡು ನಾವು ಮುಂದುವರಿಬೇಕಾಗುತ್ತೆ. ಕತೆ ಕೇಳಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.